ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಎಲ್ಲರದ್ದು ಟಿಫನ್ ಆಯಿತಾ? ಫ್ರೆಂಡ್ಸ್, ನಾವಿವತ್ತು ಒಂದು ಪ್ರಸಿದ್ಧವಾದ ಸ್ಥಳಕ್ಕೆ ನಾವು ಹೋಗ್ತಾ ಇದ್ವಿ ಇವತ್ತಿನ ಲಾಗ್ನಲ್ಲಿ. ಅದು ಯಾವ ಸ್ಥಳ ಅಂದರೆ ಯಾವುದದು ಪುಣ್ಯಕ್ಷೇತ್ರ, ಅದ್ರ ಮಹಿಮೆ ಏನು, ಅದ್ರ ಹಿನ್ನೆಲೆ ಏನು ಅಂತೇಳಿ ನಾನು ಇವತ್ತು ಈ ಲಾಗ್ನ ತಿಳಿಸ್ಕೊಡ್ತೀನಿ. ಅದು ಹಾಗೆ ಫ್ರೆಂಡ್ಸ್, ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ ಪ್ರೆಸ್ ಮಾಡಿ ಅಂತ ಹೇಳ್ತಾ, ನನ್ನ ಮಗ ಅಂತೂ ತುಂಬ ತಿಟ್ಲೆ ಮಾಡ್ತಿದ್ದಾನೆ. ಗುಂಡು ಇಲ್ಲ ನನ್ನ ಮಗನೇ, ಎಲ್ರಿಗೂ ಆ ಹೇಳೋ ಯಕ್ಷಿತ್ ಇಲ್ಲ ನೋಡಿ, ಬಂಗಾರ 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 ಇಲ್ಲಿ 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 ಹಾಯ್ ಹೇಳ ಎಲ್ರಿಗೂ ಇಲ್ಲಿ ಇಲ್ಲಿ. ಓಕೆ ಫ್ರೆಂಡ್ಸ್, ಇವತ್ತು ನಾನು ಆ ಪುಣ್ಯಕ್ಷೇತ್ರಕ್ಕೆ ಹೋಗ್ಬೇಕಂತಲೇ ಸ್ವಲ್ಪ ಬೇಗ ರೆಡಿ ಆಗಿದ್ದಾಯಿತು. ಅದ್ರ ಮಹಿಮೆ ಏನು, ಅದ್ರ ಹಿನ್ನೆಲೆ ಏನಂತ ನಾನೆಲ್ಲ ತಿಳಿಸ್ಕೊಡ್ತೀನಿ. ಇವತ್ತು ಸ್ವಲ್ಪ ಬೇಗ ಇದ್ದು ಅಮ್ಮಂಗೆ ಹುಷಾರಿಲ್ಲದ ಕಾರಣ ನಾನೇ ಸ್ವಲ್ಪ ಕೆಲಸ ಮಾಡ್ಕೊಂಡಿದ್ದಾಯಿತು. ಸ್ವಲ್ಪ ಬೆನ್ನೋವೆಲ್ಲ ಇದೆ, ಸೊ ಇದು ಏನು ನನಗೆ ಸಿ ಸೆಕ್ಷನ್ ಆಗಿರೋದ್ರಿಂದ ಈ ಥರ ಪ್ರಾಬ್ಲಮ್ ಆಗ್ತಾಯಿದೆ. ಹಾಗೆ ಫ್ರೆಂಡ್ಸ್, ನಿಮ್ಮನೆಯಲ್ಲಿ ಯಾರಾದರೂ ಸಿ ಸೆಕ್ಷನ್ ಆಗಿರೋರು ಇದ್ದರೆ ಅವರಿಗೆ ಜಾಸ್ತಿ ಹೆವಿ ಕೆಲಸ ಕೊಡಲಿಕ್ಕೆ ಹೋಗಬೇಡಿ ಒಂದು ವರ್ಷದ ತನಕ. ಹಾಗೆ ಫ್ರೆಂಡ್ಸ್, ಇವಾಗ ಪೇರೆಂಟ್ಸ್ ಇಲ್ಲದೆ ಇರೋರು, ಪೇರೆಂಟ್ಸ್ನ ಬಿಟ್ಟು ಬಂದಿರೋರಿಗೆ ನಾವೇ ಮಾಡ್ಕೋಬೇಕಲ್ವ, ನಮಗೆ ಯಾರು ಮಾಡ್ಕೊಡ್ತಾರೆ ಅಂತ ಅವ್ರ ಮೈಂಡಲ್ಲಿ ಕ್ವಶನ್ ಬಂದೇ ಬರುತ್ತೆ. ನಾನು ನಿಮಗೂ ಹೇಳೋದೇ, ಆಗ ನೀವು ಜಾಸ್ತಿ ಕೂರೋದು, ಜಾಸ್ತಿ ಬೇಗ ಪಟ್ಟ ಅಂತ ಎದ್ದೇಳೋದೆಲ್ಲ ಮಾಡಬೇಡಿ. ನಿಧಾನವಾಗಿ ನಿಮ್ಮ ಕೆಲಸಗಳನ್ನ ನಿಧಾನವಾಗಿ ಮಾಡ್ಕೊಳ್ಳಿ, ಯಾವುದೇ ಭಾರನ ಜಾಸ್ತಿ ಎತ್ತಡೋದು ಅದನ್ನೆಲ್ಲ ಮಾಡ್ಕೋಬೇಡಿ ಅಂತ ಹೇಳ್ತಾ, ನಾನು ಇವಾಗ ನನ್ನ ಮಗನಿಗೆ ಆಯಿಲ್ ಎಲ್ಲ ಹಚ್ಚಿ ಅಮ್ಮ ನಾನಿಬ್ಬರು ಸೇರಿಕೊಂಡು ಸ್ನಾನ ಮಾಡಿಸ್ತೀವಿ. ಅವನಿಗೂ ಕೂಡ ಫ್ರೆಶ್ ಅಪ್ ಆಗಬೇಕು, ನಾನು ಫ್ರೆಶ್ ಅಪ್ ಆಗಬೇಕು. ಟೆಂಪಲ್ಗೆ ಹೋಗ್ಬೇಕಲ್ವ ಫ್ರೆಂಡ್ಸ್, ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಹೋಗಬೇಕು ಇವಾಗ. ಅದಕ್ಕೋಸ್ಕರ ನಾನು ನನ್ನ ಮಗನಿಗೆ ಯಾವ ಥರ ಎಣ್ಣೆನ ನಾನು ಯೂಸ್ ಮಾಡ್ತೀನಿ ಅಂತೇಳಿ ನಾನು ನೆಕ್ಸ್ಟ್ ಲಾಗ್ನಲ್ಲಿ ತಿಳಿಸ್ಕೊಡ್ತೀನಿ. ಆ ಎಣ್ಣೆಯನ್ನು ಯೂಸ್ ಮಾಡೋದ್ರಿಂದ ಪಾಪುಗೆ ಸ್ಕಿನ್ ಗ್ಲೋ ಆಗುತ್ತೆ, ಜೊತೆಗೆ ಬೋನ್ ಕೂಡ ಸ್ಟ್ರೆಂತ್ ಆಗಿರುತ್ತೆ, ಹಾಗೆ ಸೊಂಟ ಕೂಡ ಬಿಗಿ ಬರುತ್ತೆ. ಸೊ ಅದು ಏನು ನಾನು ಬೇರೆ ಆಯಿಲ್ನ ಪರ್ಚೇಸ್ ಮಾಡಿಲ್ಲ, ಮನೆಯಲ್ಲೇ ಅದು ಹೇಗೆ ಮಾಡೋದಂತೇಳಿ ನಾನು ನೆಕ್ಸ್ಟ್ ಲಾಗ್ನಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಫ್ರೆಂಡ್ಸ್, ನಾವು ಇವಾಗ ಫ್ರೆಶ್ ಅಪ್ ಆಗಿ ಬಂದು ನಾನು ಈ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ನಮ್ಮದು ಸ್ನಾನ ಆಯಿತು, ಹಾಗೆ ತಿಂಡಿ ಕೂಡ ಆಯಿತು, ನನ್ನ ಮಗನೂ ಕೂಡ ಫ್ರೆಶ್ ಆಗಾಯಿತು. ನಮ್ಮಮ್ಮ, ನಾನು, ನನ್ನ ಮಗ ಇವಾಗ ಟೆಂಪಲ್ಗೆ ಹೊರಟ್ವಿ. ಅಲ್ಲಿನ ಮಹಿಮೆ ಅಂದರೆ ತುಂಬ ಪವಾಡಗಡೆ ನಡೆದಿದೆ, ಅದ್ರ ಬಗ್ಗೆ ನಾನು ಕಂಪ್ಲೀಟ್ ಇನ್ಫಾರ್ಮೇಷನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಅಂತೇಳಿ. ನಾವು ಕಾಲ್ನಡಿಗೆಯಲ್ಲೇ ದೇವಸ್ಥಾನದ ಹತ್ರ ಹೊರಟ್ವಿ ಫ್ರೆಂಡ್ಸ್. ಮೊದಲಿಗೆ ರೋಡ್ ಕನ್ಸ್ಟ್ರಕ್ಷನ್ ಆಗಿರಲಿಲ್ಲ, ಇವಾಗ ಎಲ್ಲ ರೋಡು ಅಂದರೆ ದೇವಸ್ಥಾನ ಮುಂದೆ ಇರೋ ಅಷ್ಟು ಅಗಲ ಜಾಗದಲ್ಲಿ ರೋಡೆಲ್ಲ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಚೆನ್ನಾಗಿ, ನೀವು ನೋಡ್ತಿರ್ಬೋದು. ಇಲ್ಲಿ ಮೈನ್ ಬೋರ್ಡ್ ಬಂದುಬಿಟ್ಟು ಶ್ರೀ ಬಸವೇಶ್ವರ ಸ್ವಾಮಿ ಪುಣ್ಯಸ್ಥಳ ಅಂತೇಳಿ ಬರೆದಿದ್ದಾರೆ. ಈ ದೇವಸ್ಥಾನನ ಬಂದುಬಿಟ್ಟು ಫ್ರೆಂಡ್ಸ್, ಇದನ್ನು ಚೋಳರ ಕಾಲದಲ್ಲೇ ಇದನ್ನು ಮಾಡಿರುವಂತಹ ದೇವಸ್ಥಾನ. ಇದು ಮುಂಚೆ ತುಂಬ ಜೋರಾಗಿ ಅದ್ಧೂರಿಯಾಗಿ ಜಾತ್ರೆ ಮಾಡ್ತಿದ್ರಂತೆ ಫ್ರೆಂಡ್ಸ್. ಇದು ಇದರಲ್ಲಿ ಗೋಲ್ಡಲ್ಲಿ ತೇರಿರ್ತಿತ್ತಂತೆ, ಆ ತೇರಿಗೆ ಮುಳುಗೋಗಿದೆ ಅದು. ಈಗ ಬೇರೆ ತೇರನ್ನ ಇಲ್ಲಿ ಜಾತ್ರೆನ ಜೋರಾಗಿ ಮಾಡ್ತಾರೆ ಹೋಳಿ ಹಬ್ಬದಲ್ಲಿ. ಹಾಗೆ ನಾವು ಒಳಗಡೆ ಬಂದ್ವಿ, ಒಳಗಡೆ ಬಂದಾದಮೇಲೆ ಇಲ್ಲಿ ಕಾಲು ತೊಳೆಯೋಕ್ಕೆ ನೀರಿನ ಫೆಸಿಲಿಟಿ ಇದೆ. ನಾವು ಆಮೇಲೆ ದೇವಸ್ಥಾನದೊಳಗಡೆ ಹೋದ್ವಿ, ನೀವು ನೋಡ್ತಾ ಇರ್ಬೋದು ಇದು ಶ್ರೀ ಬಸವೇಶ್ವರ ಸ್ವಾಮಿ ದೇವಸ್ಥಾನ. ಹಾಗೆ ಫ್ರೆಂಡ್ಸ್, ಒಳಗಡೆ ಬಂದ್ವಿ, ಅಲ್ಲಿ ಗರ್ಭಗುಡಿಯಲ್ಲಿ ನಿಮಗೆ ದೇವ್ರು ಕಾಣ್ತಾ ಇರ್ಬೋದು. ಇದು ಬಂದುಬಿಟ್ಟು ಉದ್ಭವ ಮೂರ್ತಿ ಅಂತಲೇ ಹೇಳ್ತಾರೆ ಫ್ರೆಂಡ್ಸ್. ಅಂದರೆ ಇದು ಚಿಕ್ಕದ್ರಿಂದಲೇ ಅಲ್ಲಿ ಬೆಳೆದಿರುವಂತಹ ವಿಗ್ರಹ, ಹಾಗಾಗಿ ಇದೆಲ್ಲ ಕಲ್ಲಿನವೆಲ್ಲ ನೀವು ನೋಡ್ತಾ ಇರ್ಬೋದು. ಇದು ಬಂದುಬಿಟ್ಟು ಒಂದೇ ಕಲ್ಲಿನಲ್ಲಿ ಕೆತ್ತಿರುವಂತಹ ದೇವಸ್ಥಾನ, ಇದು ಚೋಳರ ಕಾಲದಲ್ಲಿ ಕೆತ್ತಿರುವಂಥ ದೇವಸ್ಥಾನ ನೋಡಿ ಹೇಗಿದೆ ಅಂತೇಳಿ. ಈ ದೇವಸ್ಥಾನಕ್ಕೆ ಭಕ್ತಾದಿಗಳು ತುಂಬ ಜನ ಬರ್ತಾ ಇರ್ತಾರೆ. ಇಲ್ಲಿ ದೇವರು ಜನರ ಕಷ್ಟಗಳನ್ನು ಪರಿಹಾರ ಮಾಡುತ್ತೆ. ಅವ್ರಿಗೇನೇ ಯಾವುದೇ ರೀತಿಯ ಕಷ್ಟ ಇದೆ ಅಂತ ಬಂದ್ರೂ ಇಲ್ಲಿ ದೇವರು ಅವ್ರ ಭಕ್ತಾದಿಗಳಿಗೆ
ಕಷ್ಟನ ದೂರ ಮಾಡುತ್ತೆ. ನಾವು ಪೂಜೆ ಮಾಡ್ತಾ ಇದ್ದಾರೆ, ನಾವು ಪೂಜೆ ಮುಗಿಸ್ಕೊಂತಾ ಇದ್ದೀವಿ. ಪೂಜೆ ಮುಗಿದ ನಂತರ ನಾವು ಆಚೆ ಬಂದ್ವಿ ಫ್ರೆಂಡ್ಸ್. ನೀವು ನೋಡ್ತಾ ಇರ್ಬೋದು ಕಲ್ಲಿನ ಮೇಲೆಲ್ಲ ಶಿಲೆಗಳನ್ನೆಲ್ಲ ಹೇಗೆ ಕೆತ್ತಿದ್ದಾರೆ ಅಂತೇಳಿ ನೋಡಿ, ಅಬ್ಸರ್ವ್ ಮಾಡಿ, ನೀವೇ ಕಾಣ್ತಾ ಇದೆ ಅಲ್ವಾ. ಹಾಗೆ ಫ್ರೆಂಡ್ಸ್ ಬರ್ತಾ ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು, ಇದು ಬಂದುಬಿಟ್ಟು ಚೌಡಮ್ಮ ಚೌಡೇಶ್ವರಿ ದೇವಸ್ಥಾನ. ಇಲ್ಲಿ ಈ ವಿಗ್ರಹದಲ್ಲಿ ಅಪ್ಪಣೆ ಆಗುತ್ತೆ, ಅಪ್ಪಣೆ ಆಗ್ತವೆ. ಹಾಗೆ ಫ್ರೆಂಡ್ಸ್ ಇದು ಇದು ಬಂದುಬಿಟ್ಟು ಗಣಪತಿ ದೇವಸ್ಥಾನ. ಗಣಪತಿ ದೇವಸ್ಥಾನನ ಸ್ಪೇರ್ ಆಗಿ ರೀಸೆಂಟಾಗಿ ಕನ್ಸ್ಟ್ರಕ್ಷನ್ ಆಗಿರೋದು ಇದು. ಹಾಗೆ ಫ್ರೆಂಡ್ಸ್ ನಾವು ಇದಕ್ಕೆ ಕೂಡ ನಮ್ಮ ಕೈ ಮುಗಿದು ನಾವು ಪ್ರದಕ್ಷಿಣೆ ಹಾಕೊಂಬರಕ್ಕೆ ಅಂತೇಳಿ ಹೊರಟ್ವಿ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಚೆಂದವಾಗಿ ಗಿಡ ಮರಗಳನ್ನೆಲ್ಲ ಚೆನ್ನಾಗಿ ಬೆಳೆಸಿದ್ದಾರೆ. ಇಲ್ಲಿ ಬಂದರೆ ಅಂತೂ ತಂಪು ಗಾಳಿ, ತುಂಬ ಮನಸ್ಸಿಗೆ ಶಾಂತಿ ನೆಮ್ಮದಿ, ತುಂಬ ಏನೋ ಒಂಥರ ತುಂಬ ಒಳ್ಳೆ ಫೀಲ್ ಆಗುತ್ತೆ. ನೀವು ಒಂದ್ಸಲ ಈ ದೇವಸ್ಥಾನಕ್ಕೆ ಬನ್ನಿ, ಎಷ್ಟೋ ಜನ ಇದನ್ನು ನೋಡಿರ್ಬೋದು, ಇದರ ವಿಶೇಷತೆ ತುಂಬ ಜನಕ್ಕೆ ಗೊತ್ತಿಲ್ಲ. ಈ ದೇವಸ್ಥಾನದಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಏನೇ ಒಂದು ಮಾಟ ಮಂತ್ರ ಅಥವಾ ಮಕ್ಕಳಿಲ್ಲ ಅನ್ನೋರಿಗೆ ಈ ದೇವಸ್ಥಾನದಲ್ಲಿ ಇದಕ್ಕೆ ಒಂದು ಪರಿಹಾರ ಸಿಗುತ್ತೆ. ನಿಮಗೇನೇ ತೊಂದರೆ ಇದ್ದರೂ ಅಥವಾ ಮಕ್ಕಳ ಫಲ ಇಲ್ಲ ಅಂದ್ರೂ ಈ ದೇವಸ್ಥಾನಕ್ಕೆ ಬರ್ರಿ, ನಿಮಗೆ ಪರಿಹಾರ ಸಿಗುತ್ತೆ. ಎಷ್ಟೋ ಜನ ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಬರ್ತಿರ್ತಾರೆ. ಇದು ಬಂದುಬಿಟ್ಟು ಫ್ರೆಂಡ್ಸ್ ಒಂದು ವರ್ಷಕ್ಕೊಂದ್ಸಲ ಜಾತ್ರೆ ಸಹ ನಡೆಯುತ್ತೆ, ತುಂಬ ಜೋರಾಗಿರುತ್ತೆ. ಇದು ಇಲ್ಲಿ ಬಂದುಬಿಟ್ಟು ಉದ್ಭವ ಮೂರ್ತಿನ ತೊಳೆದಾಗ ನೀರು ಇಲ್ಲಿ ಬರುತ್ತೆ. ಫ್ರೆಂಡ್ಸ್ ಇಲ್ಲಿ ಲಿಂಗ ಕಾಣ್ತಿದ್ಯಲ್ಲ, ಈ ಲಿಂಗ ಬಂದುಬಿಟ್ಟು ಇದು ಸಿಕ್ಕಿರುವಂತಹ ಲಿಂಗ. ಈ ಲಿಂಗನ ಇಲ್ಲಿಟ್ಟು ಪೂಜೆ ಮಾಡ್ತಾ ಇದ್ದಾರೆ ಶಿವನ ಲಿಂಗ. ಹಾಗೆ ಇಲ್ಲಿ ನವಗ್ರಹ ಪೂಜೆ ಸಹ ಇರುತ್ತೆ. ಇವತ್ತಿನ ಲಾಗ್ ಇಷ್ಟೇ ಫ್ರೆಂಡ್ಸ್. ಈ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ನಾನು ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನಿಮ್ಗೆಲ್ಲರಿಗೂ ಬಾಯ್, ಟೇಕ್ ಕೇರ್.